ಮೊದಲನೇ ಹಂತದ ಈ ಒಂದು ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ನಮ್ಕೊಂಡಿದ್ದೇವೆ. ದಿನಕ್ಕೆ 30-35 ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಮತ್ತು ಆಯಾ ವಿಧಾನಸಭಾ ಕ್ಷೇತ್ರದಲ್ಲೇ ಒಂದು ಗ್ರಾಮ ವಾಸ್ತವ್ಯದ ಮುಖಾಂತರ ಜನತೆಯ ಜೊತೆಯಲ್ಲಿ ಅವರ ಕಷ್ಟಗಳು, ಇವತ್ತಿನ ಅವರ ನಿರೀಕ್ಷೆಗಳೇನಿದೆ ಆ ಮಾಹಿತಿಗಳನ್ನು ಪಡೆಯತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಯಲ್ಲಿ ಪಂಚರತ್ನ ಕಾರ್ಯಕ್ರಮಗಳೇನಿದ್ದಾವೆ, ಈ ಕಾರ್ಯಕ್ರಮಗಳನ್ನು ಯಾವ ಒಂದು ಹಿನ್ನೆಲೆಯಲ್ಲಿ ಜನತಾದಳ ಇವತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ಈ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದೇವೆ, ಅದರ ಹಿನ್ನೆಲೆಗಳೇನು ಅಂತಕ್ಕಂಥ ಮಾಹಿತಿಗಳನ್ನು ಸಹ ನಾಡಿನ ಜನತೆಗೆ ಈ ಒಂದು ವಿಷಯವನ್ನು ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಾವು ವಿಷಯಗಳನ್ನು ಇಟ್ಟಿದ್ದೇವೆ. ಈ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮದಲ್ಲಿ ಯಾವುದೇ ವೈಯಕ್ತಿಕವಾದ ವಿಷಯಗಳಿಗೆ ನಾವು ಆದ್ಯತೆ ಕೊಡದೆ ನಾಡಿನ ಜನತೆಗೆ ಬೇಕಾಗಿರ್ತಕ್ಕಂಥ ಒಂದು ಶಿಕ್ಷಣ, ಆರೋಗ್ಯ, ರೈತರ ಬದುಕಿನ ಒಂದು ಕಷ್ಟಗಳೇನಿದ್ದಾವೆ ಅದಕ್ಕೇನು ಪರಿಹಾರಗಳು, ಪ್ರತಿ ಕುಟುಂಬಕ್ಕೆ ಬದುಕ್ತಕ್ಕಂಥದ್ದಕ್ಕೆ ಅದು ಒಂದು ಕುಟುಂಬದ ಹೆಣ್ಣು ಮಗಳಿರಲಿ ಯುವಕರಿರಲಿ ಒಂದು ದುಡಿಮೆ ಮಾಡ್ತಕ್ಕಂಥ ಉದ್ಯೋಗಗಳು ಯಾವ ರೀತಿ ಕೊಡ್ತೀವಿ ಅಂತಕ್ಕಂಥದ್ದು, ಮತ್ತು ಪ್ರತಿ ಕುಟುಂಬಕ್ಕೆ ಒಂದು ಮನೆ, ಈ 5 ಕಾರ್ಯಕ್ರಮಗಳು ಈ ಒಂದು ಪಂಚರತ್ನ ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಒಂದು ತಿಂಗಳಲ್ಲಿ ಸಿಹಿ ಸುದ್ದಿ ಕೊಡ್ತೀವಿ ಅಂದರು, ಅಪ್ಪರ್ ಕೃಷ್ಣ ಬಗ್ಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂದರು. ಅಪ್ಪರ್ ಭದ್ರಾದ್ದು ರಾಷ್ಟ್ರೀಯ ಯೋಜನೆ ಅಂತಕ್ಕಂಥ ಘೋಷಣೆ ಹಾಗೆ ಹೋಯಿತು, ಸಚಿವ ಸಂಪುಟ ತೀರ್ಮಾನ ಆಗೋಗುತ್ತೆ ಅಂದರು. ಇಲ್ಲಿಯವರೆಗೆ ಯಾವುದೇ ರೀತಿ ಸಕಾರಾತ್ಮಕವಾಗಿ ನಮ್ಮ ನೀರಾವರಿಯ ವಿಷಯದಲ್ಲಿ, ನಮ್ಮ ರಾಜ್ಯದ ನೆಲ ಜಲದ ವಿಷಯದಲ್ಲಿ ಕೇಂದ್ರ ಸರ್ಕಾರಗಳು, ಅದು ಯಾವುದೇ ರಾಷ್ಟ್ರೀಯ ಪಕ್ಷಗಳಿರಲಿ, ನಮ್ಮನ್ನು 75 ವರ್ಷದಿಂದ ನಮ್ಮ ರಾಜ್ಯವನ್ನು ಕಡೆಗಣಿಸಿದ್ದಾರೆ. ಅದರಿಂದಲೇ ಇವತ್ತು ಪಿನಾಕಿನಿ ನದಿಯ ವಿಷಯದಲ್ಲೂ ಈಗಾಗಲೇ ಮೊನ್ನೆ ದಿನ ಏನೋ ತಕರಾರು ಪ್ರಾರಂಭ ಆಗಿದೆ. ಇದಕ್ಕೋಸ್ಕರಲೇ ಕೇಂದ್ರ ಸರ್ಕಾರಕ್ಕೆ ನಮ್ಮನ್ನು ಇಷ್ಟೊಂದು ನಿರ್ಲಕ್ಷ್ಯ ಮಾಡಬೇಡಿ, ಇದು ಒಳ್ಳೆಯದಲ್ಲ ಅಂತಕ್ಕಂಥದ್ದಕ್ಕೆ ಇವತ್ತು ಟ್ವೀಟ್ ಮಾಡಿದ್ದಾರೆ. ಹಲವಾರು ಜನ ಸ್ನೇಹಿತರುಗಳಿದ್ದಾರೆ, ಹಿತೈಷಿಗಳು ಸ್ನೇಹಿತರುಗಳಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ನಡೀತಿರ್ತಕ್ಕಂಥ ಕೆಲವು ಬೆಳವಣಿಗೆ ನೋಡಿದಾಗ ಕೆಲವರು ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಸು ಮತ್ತು BJPನಲ್ಲಿ ಇರ್ತಕ್ಕಂಥ ದೊಡ್ಡ ಮಟ್ಟದ ಸಂಖ್ಯೆ ಜನತಾ ಪರಿವಾರದಿಂದ ಹೋಗಿರ್ತಕ್ಕಂಥವರೇ ಇದ್ದಾರೆ. ಅವ್ರಿಗೆಲ್ಲರಿಗೂ ರಿಯಲೈಸೇಷನ್ ಆಗಿ ಬರಬಹುದು, ಬಂದಾಗ ನೋಡೋಣ ಆಗ ಏನು ತೀರ್ಮಾನ ಮಾಡ್ಬೇಕು ನೋಡೋಣ. 126ರಲ್ಲಿ ಸ್ವಲ್ಪ ನಮ್ಮ ಒಂದು ವೇವ್ ಲೆಂತಲ್ಲಿ ಕೆಲಸ ಪ್ರಾರಂಭ ಮಾಡಿರ್ತಕ್ಕಂಥ 100 ಅಭ್ಯರ್ಥಿಗಳ ಪಟ್ಟಿ ಸಿದ್ಧ ಇದೆ. ಆದರೆ ಸ್ವಲ್ಪ ನಮಗೆ ನಮ್ಮ ಪಕ್ಷದಲ್ಲೇ ಒಬ್ಬರು ಜ್ಯೋತಿಷಗಾರರಿದ್ದಾರಲ್ಲ ಸನ್ಮಾನ್ಯ ರೇವಣ್ಣ, ಇವತ್ತಿರೋ ದಿನ ಅಷ್ಟೊಂದು ಪ್ರಶಸ್ತವಾಗಿಲ್ಲ ಅಂತಕ್ಕಂಥ ಒಂದು ಆಗಲೇ ತಕರಾರು ಪ್ರಾರಂಭ ಆಗ್ಬಿಟ್ಟಿದೆ. ಅದರಿಂದ ಇಲ್ಲಿ ಬೆಂಗಳೂರಿಗೆ ಹೋದ ನಂತರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಚರ್ಚೆ ಮಾಡಿ ಇವತ್ತೇ ಬಿಡುಗಡೆ ಮಾಡೋದು ಇಲ್ಲ, ಒಂದು ಪ್ರಶಸ್ತವಾದ ದಿನ ಪಕ್ಷದ ಕಚೇರಿನಲ್ಲೇ ದೇವೇಗೌಡ ನಾಯಕತ್ವದಲ್ಲಿ ಬಿಡುಗಡೆ ಮಾಡಿಸ್ತಕ್ಕಂಥದ್ದು ನಿರ್ಧಾರ ಮಾಡ್ತೀವಿ. ಒಂದು ಖಾಸಗಿ ಕಂಪನಿಯನ್ನು ಮುಂದಿಟ್ಟುಕೊಂಡು ಇವತ್ತೇನು ಡೇಟಾ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಅಂದು ಅಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆ ಮೂಡಿದೆ. ಕೆಲವು ತಪ್ಪುಗಳು ಆಗಿದ್ದಾವೆ ಇದರಲ್ಲಿ, ಸರ್ಕಾರದ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು. ಆ ಡೇಟಾ ಕಲೆಕ್ಟ್ ಮಾಡ್ತಕ್ಕಂಥ ಕಂಪ್ನಿಯ ಸಿಬ್ಬಂದಿಗಳು ಸರ್ಕಾರಿ ನೌಕರರು ಅಂತೇಳಿ ಮನೆಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಮಾಹಿತಿ ಇದೆ. ಇದು ಸರ್ಕಾರದ ಈ ರೀತಿಯ ಒಂದು ನಡವಳಿಕೆ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಸಂಶಯ ಮೂಡ್ತಕ್ಕಂಥದ್ದು. ಇದರಿಂದ ಏನು ಅವ್ರೇನು ದೊಡ್ಡ ಸಾಧನೆ ಮಾಡಿಬಿಡ್ತಾರೆ BJPಯವರು ಅಂತೇಳಿ ನನಗೇನು ಗಾಬರಿ ಇಲ್ಲ. ಈ ಸಲ BJPಯವರು ಏನೇ ಶತಾಯ ಗತಾಯ ನಾವು ಅಧಿಕಾರ ಹಿಡಿಬೇಕು ಅಂತ ಹೊರಟರು, ಏನು ಪ್ರತಿನಿತ್ಯ ಹೇಳ್ತಾರೆ 140 ಅಂತೇಳಿ. ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ 2008ರಲ್ಲೂ ಇದೇ ರೀತಿ ಹೇಳೋರು, 20 ವರ್ಷ BJP ಪಕ್ಷ ಯಾರು ಅಳ್ಳಾಡ್ಸೋಕ್ಕಾಗಲ್ಲ ಅನ್ನೋದು, ನಾನೇ 10 ವರ್ಷ ಮುಖ್ಯಮಂತ್ರಿ ಅನ್ನೋರು ದಿನ ಈಗಾಗಲೇ ನೋಡಿದ್ದೇವೆ. ಈಗಲೂ ಅಳ್ಳತಕ್ಕಂಥದ್ದು BJPಯವರ ನಡವಳಿಕೆ ಏನಿದೆ, ನಾಡಿನ ಜನತೆ ಬೇಸತ್ತೋಗಿದ್ದಾರೆ. ಅದರಿಂದ ಇವರು ಏನೇ ಕುತಂತ್ರದ ರಾಜಕಾರಣದ ಮುಖಾಂತರ ಅಧಿಕಾರ ಹಿಡಿಬೇಕು ಅಂದರೂ ಈ ಬಾರಿ ನಾಡಿನ ಜನತೆ ಈಗಾಗಲೇ ತೀರ್ಮಾನಕ್ಕೆ ಬಂದಿದ್ದಾರೆ. ಇಂಥ ಒಂದು ವಾತಾವರಣವನ್ನು ಸರಿಪಡಿಸಬೇಕು, ಶುದ್ಧಗೊಳಿಸಬೇಕು ಅಂತಕ್ಕಂಥ ನಿರ್ಣಯ ಜನತೆಯು ಈಗಾಗಲೇ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಮೈಸೂರಲ್ಲೂ ಕೂಡ ಮೈಸೂರು ಸೇರಿದಂಗೆ ಇಡೀ ಸ್ಟೇಟಲ್ಲಿ BJP ಕಮ್ಯುನಲ್ ಸಬ್ಜೆಕ್ಟನ್ನೇ ಎಲೆಕ್ಷನ್ ಇಶ್ಯೂ ಮಾಡ್ತಾರೆ. ಈಗ ನೋಡಿ, ಈಗ ನಾನು ಇವತ್ತು ಬೆಳಗ್ಗೆನೂ ನೋಡಿದೆ, ಮೈಸೂರಿನ ಒಬ್ಬರು ಶಾಸಕರು BJP ಶಾಸಕರೇ ಭಾಳ ಅತ್ಯಂತ ದುಃಖಭರಿತರಾಗಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಅಂತ ಹೇಳಿ. ಈಗ ಆ BJP ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರ ಪರಿಸ್ಥಿತಿನೇ ಆ ರೀತಿ ಇದ್ದಾಗ ಆ ಸಂಸತ್ ಸದಸ್ಯರು ಕಣ್ಣಲ್ಲಿ ನೀರು ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ನೀವೇನು ಬಿತ್ತರಿಸಿದ್ದೀರಿ?
ಇನ್ನು ವೋಟ್ ಆಗ್ದಂಥ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಿರ್ಬೋದು ಮೈಸೂರಿನಲ್ಲಿ, ಶಾಸಕರ ಪರಿಸ್ಥಿತಿನೇ ಆ ರೀತಿ ಇದ್ದಾಗ. ಅದರಿಂದ ಇಲ್ಲಿ ನಾನು ಈ ನಾಯಕರಿಗೆ ಹೇಳ್ತಕ್ಕಂಥದ್ದು, ನೀವು ಗುಂಬ ಶೇಪಲ್ಲಾದರೂ ಕಟ್ಟುಗಳಿ, ನಮ್ಮ ಗೋಪುರ ಏನಿದೆ ಈ ಗೋಪುರದ ರೀತಿಯಲ್ಲಾದರೂ ಕಟ್ಟುಗಳಿ, ಒಟ್ಟಾರೆ ಜನತೆಗೆ ನೆರಳು ಕೊಡಿ, ಜನತೆಗೆ ನೆರಳು ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಡಿ, ಜನತೆಯನ್ನು ಹಾಳು ಮಾಡ್ತಕ್ಕಂಥ ಕೆಡವತಕ್ಕಂಥ ಕೆಲಸ ಕೈ ಹಾಕಬೇಡಿ.